ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ತಿಂಗಳಿಂದ ವಿದೇಶದಲ್ಲಿ ತಲೆಮರೆಸಿಕೊಂಡಿರ್ತಕ್ಕಂತಹ ಪ್ರಜ್ವಲ್ ರೇವಣ್ಣ ಕೊನೆಗೂ ಏನು ಜರ್ಮನಿಯಿಂದ ಮ್ಯೂನಿಚ್ನ ಇವತ್ತು ಏರ್ಪೋರ್ಟ್ ಹತ್ತಿರತಕ್ಕಂಥದ್ದು, ಏರ್ಪೋರ್ಟ್ ನ ಫ್ಲೈಟ್ ಇಂದ ಹತ್ತಿರತಕ್ಕಂತಹ ಪ್ರಜ್ವಲ್ ರೇವಣ್ಣ ಇವತ್ತು ರಾತ್ರಿ 12:10 ಸುಮಾರಿಗೆ ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲಯಕ್ಕೆ ಬರ್ತಾರೆ. ಈಗ ನಾವಿರ್ತಕ್ಕಂಥ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲಯದ ಟರ್ಮಿನಲ್ 2 ಇರತಕ್ಕಂಥದ್ದು, ಟರ್ಮಿನಲ್ 2 ಡಿಪಾರ್ಚರ್ ನ ವಿಭಾಗದಲ್ಲಿ ಇರತಕ್ಕಂಥ 1, 2, 3, 4 ಡಿಪಾರ್ಚರ್ ಇದೆ. ಈ ಡಿಪಾರ್ಚರ್ ಮೂಲಕ ಕರೆತರಬಹುದು ಅನ್ನೋದು ಮಾಹಿತಿಗೆ ಗೊತ್ತಾಗ್ತಾ ಇರತಕ್ಕಂಥದ್ದು. ಏನು ಪ್ರಜ್ವಲ್ ರೇವಣ್ಣ ಲುಫ್ತಾನ್ಸಾ A350-941 ವಿಮಾನದಲ್ಲಿ ಈಗಾಗಲೇ ಆಗಮಿಸ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ಡಿಪಾರ್ಚರ್ 1, 2, 3 ಅಥವಾ 4 ಅಥವಾ VIP ಮೂಮೆಂಟ್ ಅಲ್ಲಿ ಬರುವ ಸಾಧ್ಯತೆಗಳನ್ನ ಈಗಾಗಲೇ ಮಾಹಿತಿ ಲಭ್ಯವಾಗಿರತಕ್ಕಂಥದ್ದು. ರಾತ್ರಿ 12:10 ಬಂದ್ರೆ ಅಲ್ಲಿ ಇಮಿಗ್ರೇಷನ್ ಅಲ್ಲಿ ಅವರನ್ನ ಲಾಕ್ ಮಾಡಿ ಅಧಿಕಾರಿಗಳು ಮತ್ತೆ SIT ಅವ್ರಿಗೆ ಒಪ್ಪಿಸುವ ಸಾಧ್ಯತೆಗಳು ಕೂಡ ಈಗಿರ್ತಕ್ಕಂಥದ್ದು. ನಂತರ ಆ ಪ್ರಕ್ರಿಯೆ ಎಲ್ಲ ಮುಗಿದು ಸುಮಾರು 1 ಗಂಟೆ ಸಮಯ ತೆಗೆದುಕೊಳ್ಳುವ ಸಾಧ್ಯತೆ ಇರೋದ್ರಿಂದ ಎಲ್ಲ ಪ್ರಕ್ರಿಯೆಗಳು ಮುಗಿದ ನಂತರ ಹೊರಗಡೆ ಕರ್ಕೊಂಡ್ಬರ್ಬೋದು. ಯಾಕಂತಂದ್ರೆ SIT ಅಧಿಕಾರಿ ಈಗಾಗಲೇ ಎಲ್ಲ ಕಡೆ ಸಂಪೂರ್ಣವಾಗಿ ಅಲರ್ಟ್ ಆಗಿರತಕ್ಕಂಥದ್ದು ಮತ್ತೆ ಆತನನ್ನ ವಶಕ್ಕೆ ಪಡೆದು ನಂತರ ಅವರು ತಗೊಂಡು ಹೋಗ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮುಖಾಂತರ ಎಲ್ಲ ರೀತಿಯಲ್ಲಿ ಅವ್ರನ್ನ ಹೊರಗಡೆ ಕರ್ಕೊಂಡ್ಬಂದು SIT ಅಧಿಕಾರಿ ವಶಕ್ಕೆ ಪಡುತ್ತಾರೆ. ನಂತರ ಏನು ಅಂತಂದ್ರೆ ಈ ಒಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಏನು ಟರ್ಮಿನಲ್ಸ್ 2 ಇದೆ, ಟರ್ಮಿನಲ್ 2 ಅರೈವಲ್ಸ್ ಇರ್ಬೋದು ಮತ್ತೆ ಡಿಪಾರ್ಚರ್ ಯಾವ ದಾರಿಯಲ್ಲಿ ಕೂಡ ಕರ್ಕೊಂಡ್ಬರ್ಬೋದು, ಅದು VIP ಮೂಮೆಂಟ್ ಅಲ್ಲಿ ಕರ್ಕೊಂಡ್ಬರ್ಬೋದು ಅಥವಾ ಮೀರಿದ್ರೆ ಟರ್ಮಿನಲ್ 1 ಏನು VIP ಮೂಮೆಂಟ್ ಇದೆ ಅಲ್ಲಿ ಮುಖಾಂತರ ಕರ್ಕೊಂಡು ಹೋಗ್ಬೋದು. ಯಾಕಂತಂದ್ರೆ SIT ಅಧಿಕಾರಿಗಳಾಗಲಿ ಪೊಲೀಸ್ ಅಧಿಕಾರಿಗಳು ಮೀಡಿಯಾವನ್ನ ತಪ್ಪಿಸಿ ಅವರನ್ನ ಬೇರೆ ಕಡೆ ಕರೆದೊಯ್ಯುವಂತಹ ಸಾಧ್ಯತೆಗಳು ಕೂಡ ಈಗಾಗಲೇ ದಟ್ಟವಾಗಿ ಕೇಳಬರ್ತಾ ಇರತಕ್ಕಂಥದ್ದು. ಯಾಕಂದ್ರೆ ಮೀಡಿಯಾದ ಫೋಕಸ್ ಆಗಬಾರದು, ಅವರು ಬೇರೆ ರೀತಿ ರಹಸ್ಯವಾಗಿ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಈಗಾಗಲೇ ಒಳಗಡೆ ಚರ್ಚೆ ನಡೀತಿದೆ ಅಂತ ಹೇಳಿಬಿಟ್ಟು ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಎಷ್ಟೇ ಆಗಲಿ ನಾವು ಎಲ್ಲ ರೀತಿಯಲ್ಲಿ ಅಲರ್ಟ್ ಆಗಿದ್ದೀವಿ, ಯಾವ ಮುಖ ಯಾವ ದಾರಿಯಲ್ಲ ಬರ್ಬೋದು, ಯಾವ VIP ಏನು ಮೂಮೆಂಟ್ ಬರ್ಬೋದು, ಯಾವ ಗೇಟ್ ಎಲ್ಲ ಬರಲಿ, ನಾವು ಸಂಪೂರ್ಣವಾಗಿ ಅಲರ್ಟ್ ಆಗಿ ಅವ್ರನ್ನ ಟ್ರೇಸ್ ಔಟ್ ಮಾಡಬಹುದು ಅನ್ನೋದು ನಮ್ಮೆಲ್ಲ ಸಿದ್ಧವಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರೋಷನ್ ಜೊತೆ ಸುರೇಶ್ ಬಾಬು, ನ್ಯೂಸ್ ಫಸ್ಟ್, ದೇವನಹಳ್ಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.